सुंदर प्रसंग तंगी इवत्तु दयविट्टु यारू गलाटे माडबेड्रि बहळ चलो विषय अद अल्लि युवकरु सुम सन्ने माडि अवरन्नु कुंडरिसबेकप्प नीवु हेच्चिगे माताडबारदु सुम कै सन्ने माडबेकु इल्लि होगिरि अंत माताडबारदु याव विचार हेळ्ता इद्दे तंगी कोंडगुळि केशीराज शब्दमणि दर्पण अन्नो पुस्तक हाउ कचार अनेक वचन रगले पदू कंद साहित्य लोक तन्नदे कोंडगुळि केशीराज ಬಸವಪೂರ್ವದ ಶರಣ 12ನೇ ಶತಮಾನದಲ್ಲಿ ಬಸವಣ್ಣನವರು ಆಗಿ ಹೋದ್ರೆ 11ನೇ ಶತಮಾನದಲ್ಲಿಯೂ ಕೂಡ ಅನೇಕ ಜನ ಶರಣರು ಆಗಿ ಹೋಗಿದ್ದನ್ನ ನಾವು ಕಾಣುತ್ತೇವೆ ದೇವರ ದಾಸಿಮಯ್ಯ ಆಗಲಿ ಕೊಂಡಗುಳಿ ಕೇಶಿರಾಜರಾಗಲಿ ಹೆಚ್ಚು ಕಡಿಮೆ ಮಾದಾರ ಚನ್ನಯ್ಯನವರು ಕೂಡ ಹನ್ನೊಂದನೆಯ ಶತಮಾನದ ಉತ್ತರಾರ್ಧದಲ್ಲಿ ಬದುಕಿರತಕ್ಕಂತ ಪುಣ್ಯಾತ್ಮರು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಕೊಂಡಗುಳಿ ಅಂತ ಬರ್ತದೆ ತಾವು ಹೆಸರು ಕೇಳಿರಬಹುದು ಅಲ್ಲಿಯ ರಾಜ ಕೇಶಿರಾಜ ರಾಜ ಅಂತ ಕೂಡಲೇ ಬಹಳ ದೊಡ್ಡರ ರಾಜಮನತನೇನ ಅಲ್ಲ ಸಣ್ಣ ಸಣ್ಣ ರಾಜಮನತನಗಳು ಕೂಡ ಆಗಿ ಹೋಗಿದಾವೆ ಧರ್ಮಪತ್ನಿ ಗಂಗಾದೇವಿ ಆ ಊರಲ್ಲಿ ಸೋಮನಾಥನ ದೇವಸ್ಥಾನ ಬಹಳ ಜಾಗೃತ ದೇವಸ್ಥಾನ ಕೇಶಿರಾಜನ ಗುರುಗಳು ವಿರೂಪಾಕ್ಷ ದೇವರು ಅಂತ ಶಿಷ್ಯನಾಗಿರತಕ್ಕಂತ ಕೇಶಿರಾಜನಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರತಕ್ಕಂತ ಪುಣ್ಯಾತ್ಮರು ಬಹಳ ಆಚಾರ ವಿಚಾರ ಲಿಂಗನಿಷ್ಠೆ ತ್ರಿಕಾಲ ಲಿಂಗ ಪೂಜೆ ಆಗಬೇಕು ಕೊಂಡಗುಳಿ ಕೇಶಿರಾಜರ ಲಿಂಗ ಪೂಜೆ ಬಹಳ ಆಚಾರವಂತರು ಎಲ್ಲ ಕಡೆಗೂ ಬಹಳ ಒಳ್ಳೆಯ ರಾಜ ಅಂತ ಹೆಸರು ಪಡೆದುಕೊಂಡಿರತಕ್ಕಂತವರು ಬಡವರ ಮೇಲೆ ಬಹಳ ಅಂತಕರಣ ಬಹಳ ದಕ್ಷ ಬಹಳ ಪ್ರಾಮಾಣಿಕ ಅಷ್ಟೇ ವೀರ ಅಷ್ಟೇ ಧೀರ ಅಷ್ಟೇ ಶೂರ ಕೊಂಡಗುಳಿ ಕೇಶಿರಾಜ ಇವರ ಕೀರ್ತಿಯನ್ನ ಕೇಳಿದವರು ಕಲ್ಯಾಣದ ಚಾಲುಕ್ಯ ರಾಜನಾಗಿರತಕ್ಕಂತ ಪೇರ್ಮಾಡಿರಾಯ ಅಂತ ಇದು ಹೆಂಗ್ರಿ ಅಜ್ಜರ ಅಂತ ಸ್ವಲ್ಪ ನೀವು ವಿಚಾರ ಮಾಡಬಹುದು ಎಲ್ಲ ಲಕ್ಷ ಈ ಕಡೆ ಇದ್ದರೆ ಬಹಳ ಚಲೋ ಅರ್ಥ ಮಾಡ್ಕೊತೀರಿ ನೀವು ಬಿಜ್ಜಳ ಮಹಾರಾಜ ಕಲ್ಯಾಣಕ್ಕೆ ಬರುವುದಕ್ಕಿಂತ ಮುಂಚೆ ತೈಲಪ ಅಂತ ತಿಳ್ಕೊಂಡು ಆ ಕಲ್ಯಾಣ ರಾಜ್ಯವನ್ನು ಆಳ್ತಿದ್ದ ಆ ತೈಲಪಕ್ಕಿಂತಲೂ ಮೊದಲಿನ ರಾಜ ಪೇರ್ ಮಾಡಿರಾಯ ಅಂತ ಬಹಳ ಒಳ್ಳೆ ರಾಜ ಪೇರ್ಮಾಡಿರಾಯ ಕೇಶಿರಾಜನ ಹೆಸರನ್ನ ಕೇಳಿ
ಇಂತ ಒಬ್ಬ ಯೋಗ್ಯ ರಾಜ ನನ್ನ ಜೊತೆಗೆ ಇದ್ದರೆ ಈ ಕಲ್ಯಾಣ ರಾಜ್ಯವನ್ನ ಚೆನ್ನಾಗಿ ಬೆಳೆಸಬಹುದು ಅಂತ ಕೇಶಿ ರಾಜರನ್ನ ಕಲ್ಯಾಣಕ್ಕೆ ಕರೆಸಿಕೊಳ್ತಾರ ಪೇರ್ಮಾಡಿ ರಾಯರು ನೀವು ನಮ್ಮ ಜೊತೆಯಲ್ಲೇ ಇರಬೇಕು ನಾವು ನೀವು ಕೂಡಿ ಈ ರಾಜ್ಯವನ್ನ ಚೆನ್ನಾಗಿ ಅಭಿವೃದ್ಧಿಗೊಳಿಸೋಣ ಸಮೃದ್ಧಿಗೊಳಿಸೋಣ ಅಂತ ಅಂದಾಗ ಕೇಶಿ ರಾಜರು ಒಪ್ಪಿಕೊಳ್ತಾರ ಆದರೆ ಕೇಶಿ ರಾಜರು ತ್ರಿಕಾಲ ಪೂಜಾ ನಿಷ್ಠೆ ಎರಡು ಹೊತ್ತು ಸತ್ಸಂಗ ಇಲ್ಲೇ ಇರುವುದು ವಿಶೇಷ ಲಕ್ಷ ಕೊಟ್ಟು ಕೇಳ್ರಿ ಪೇರ್ಮಾಡಿ ರಾಯನಿಗೆ ಮೊದಲೇ ಹೇಳಿರ್ತಾರ ಅವರು ನೋಡ್ರಿಪ್ಪ ಶರಣರ ಸಂಘ ಶರಣರ ನಾಲ್ಕು ನುಡಿಗಳನ್ನು ಕೇಳ್ತಕ್ಕಂತ ಒಂದು ಪದ್ಧತಿ ನನ್ನ ಗುರುಗಳು ನನಗೆ ಹಾಕಿಕೊಟ್ಟಾರ ಹೀಗಾಗಿ ಬೆಳಿಗ್ಗೆ ಒಂದು ತಾಸು ಸಾಯಂಕಾಲ ಒಂದು ತಾಸು ನಾನು ಶರಣರ ಸಂಘದಲ್ಲಿ ಕಳಿಬೇಕು ಅವರ ನಾಲ್ಕು ನುಡಿಗಳನ್ನು ಕೇಳಬೇಕು ಅದಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ತಾವು ಕೊಡಬಾರದು ದಯವಿಟ್ಟು ಅಂತ ಕೈ ಜೋಡಿಸಿ ಕೇಳಿರ್ತಾರ ಯಾರು ಕೇಶಿ ರಾಜರು ಆಯಿತು ಅಂತ ತಿಳ್ಕೊಂಡು ಪ್ರೀತಿಯಿಂದ ಒಪ್ಪಿಕೊಂಡು ಇಂಥ ಒಬ್ಬ ಯೋಗ್ಯ ರಾಜ ನನ್ನ ಜೊತೆಯಲ್ಲಿ ಇದ್ರೆ ಬಹಳ ಚಲೋ ಅಂತ ತಿಳ್ಕೊಂಡು ಕಲ್ಯಾಣದ ಪೇರ್ಮಾಡಿ ರಾಯ ಸಮಗದ್ದುಗೆಯನ್ನಿಟ್ಟು ಗೌರವಿಸ್ತಾರ ಅವರನ್ನ ಸಮಗದ್ದುಗೆ ಅಂದ್ರೆ ಗೊತ್ತಲ್ಲ ತಾವು ಯಾವ ಸಿಂಹಾಸನದಲ್ಲಿ ಕುಳಿತುಕೊಳ್ತಾರೋ ಅಂಥದೇ ಒಂದು ಉತ್ತಮವಾಗಿರ್ತಕ್ಕಂಥ ಸಿಂಹಾಸನ ತಮ್ಮ ಪಕ್ಕದಲ್ಲಿಯೇ ಇಟ್ಟು ಅವರನ್ನು ಅಲ್ಲೇ ಕುಳ್ಳಿಸ್ಕೊಳ್ತಿರ್ತಾರ ಇದು ಸಮಗದ್ದುಗೆ ಅಂದ್ರೆ ಇಬ್ಬರಲ್ಲಿ ಭೇದ ಭಾವ ಇಲ್ಲ ನಾವಿಬ್ರು ಒಂದೇ ಅನ್ನುವ ತೋರಿಸುವ ಸಲುವಾಗಿ ಆ ಗೌರವ ಕೊಡುವುದರ ಸಲುವಾಗಿ ಯಾವಾಗ ಕೇಶಿ ರಾಜರು ಕಲ್ಯಾಣಕ್ಕೆ ಬಂದರೂ ಕಲ್ಯಾಣ ರಾಜ್ಯ ಬಹಳ ಸಮೃದ್ಧಿಯಾಗಿ ಬೆಳೀತು ಬಹಳ ಅಭಿವೃದ್ಧಿಯಾಯಿತು ಯಾವುದೇ ರೀತಿಯ ಕುಂದು ಕೊರತೆ ಆಗ್ಲಾರ್ದಂಗ ಅಷ್ಟು ಐಶ್ವರ್ಯಗಳಿಂದ ಕಲ್ಯಾಣ ರಾಜ್ಯ ತುಂಬಿ ತುಳುಕಾಕತ್ತು ಪೇರ್ಮಾಡಿ ರಾಯ ಕೇಶಿ ರಾಜರ ಬಗ್ಗೆ ಇರತಕ್ಕಂತಹ ಗೌರವ ಎರಡು ಪಟ್ಟಲ್ಲ ನೂರು ಪಟ್ಟು ಹೆಚ್ಚಾಯ್ತು ಯಾವಾಗ ಇವರು ಬಂದರು ನನ್ನ ರಾಜ್ಯ ಎಲ್ಲ ಸಮೃದ್ಧಿ ಆತು ಅಂತ ತಿಳ್ಕೊಂಡು ರಾಜ ಪೇರ್ಮಾಡಿ ರಾಯ ಹಿರಿಹಿರಿ ಹಿಗ್ಗದ ಇದನ್ನ ಒಂದಿಷ್ಟು ಜನರಿಗೆ ನೋಡಕ್ ಆಗಲಿಲ್ಲ ಎಲ್ಲಿ ಚಲೋ ನಡೆದದ ಅಂತಂದ್ರೆ ಹೊಟ್ಟಿ ಕಿಚ್ಚು ಪಡೋರು ಬಹಳ ಮಂದಿ ಇರ್ತಾರೆ ನಿಲ್ರಿ ಬಾ ಇಂದಷ್ಟೇ ಇಲ್ಲ ಹಿಂದೂ ಇದ್ರು ಅದ್ರ ಹಿಂದೂ ಇದ್ರು ಇವತ್ತು ಅದರ ನಾಳೆಗೂ ಇರ್ತಾರ ನಾಡ್ದು ಇರ್ತಾರ ಅಂಥವ್ರು ಇದ್ರಲ್ಲ ಚಲೋ ಯಾಕೆ ಒಳ್ಳೆಯವರು ಇನ್ನಷ್ಟು ಗಟ್ಟಿ ಆಗ್ತಾರ ನಿಂದಕರಿರಬೇಕು ಕೇಲಿಯೊಳಗ ಹಂದಿಗಳಿದ್ದಂತೆ ಅಂತ ಹೇಳ್ತಾರ ದಾಸರು ನಮ್ಮನ್ನು ಸ್ವಚ್ಛ ಮಾಡ್ತಾರ ನಮ್ಮನ್ನು ತೊಳಿತಾರ 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 ಯೋಗ್ಯ ಮಾಡ್ತಾರ ಇರಬೇಕಂತವ್ರು ಒಂದು ದಿವಸ ಪೇರ್ಮಾಡಿ ರಾಯ ಯಾವುದೋ ಒಂದು ತುರ್ತು ಕೆಲಸದ ಸಲುವಾಗಿ ಬೇಗ ಕೇಶಿರಾಜರನ್ನ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಸೇವಕರನ್ನ ಕಳಿಸಿದ್ರು ಆ ಸಮಯದೊಳಗೆ ಏನಾಗಿತ್ತು ಅಂತಂದ್ರೆ ಆ ಕೇಶಿ ರಾಜರು ಶರಣರ ಜೊತೆಗೆ ಸತ್ಸಂಗ ಮಾಡ್ತಾ ಇದ್ರು ಈಗದೇನು ನಡೆದತ್ತಂಗೆ ಸತ್ಸಂಗ ಸತ್ಯದ ಸಮೀಪ ಇರತಕ್ಕಂಥದ್ದು ಸತ್ಯದ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಆ ಸತ್ಯದ ಆನಂದದೊಳಗ ಲೀನ ಆಗ್ತಕ್ಕಂಥದ್ದು ಅದು ಸತ್ಸಂಗ ಸತ್ಸಂಗದಲ್ಲಿ ಇರ್ತಕ್ಕಂತಹ ಸಮಯದೊಳಗ ಸೇವಕರಿಬ್ಬರು ಬಂದವರ ಮಹಾರಾಜರು ತಮ್ಮನ್ನ ಆದಷ್ಟು ತೀವ್ರ ಗತಿಯೊಳಗೆ ಬಾ ಅಂದರ ನಾವ್ ಅಂತೀವಲ್ಲ ಬಹಳ ಅರ್ಜೆಂಟ್ ಕೆಲಸ ಇತ್ತು ಏನ್ ಇದ್ದಿದ್ದಲ್ಲ ಬಿಟ್ಟು ಬಾ ಅಂತ ಅಂತೀವೇನಿಲ್ಲ ಹಂಗ ಒಂದೇನೋ ತುರ್ತು ಕೆಲಸದ ಸಲುವಾಗಿ ಮಹಾರಾಜರು ಕರೆದಾರ ತಾವು ಬರ್ಬೇಕಂತ ಸತ್ಸಂಗದ ಆನಂದದಲ್ಲಿ ಇರ್ತಕ್ಕಂತಹ ಕೇಶಿ ರಾಜರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತು ಸಿರಿಯ ಸಂಗಂ ಶರಣರ ಸಂಘಕ್ಕೆ ಪಗೆಯಾಯಿತು ಅಂತ ತಿಳ್ಕೊಂಡು ಸ್ವಲ್ಪ ಹೋಗುದು ತಡ ಆತ್ ನೋಡ್ರಿ ರಾಜನ ಹತ್ರ ಹೋಗಕ್ಕ ಸ್ವಲ್ಪ ತಡ ಆತು ತಡ ಆಗಿದ್ದೇ ಒಂದು ನೆವ ಕುಹಕಿಗಳು ಅಂತಾರ ಪೇರ್ಮಾಡಿ ರಾಯ ಕೇಶಿ ರಾಜ ನೋಡು ನಿನ್ನ ಮಾತಿಗೆ ಕಿಮ್ಮತ್ತು ಕೊಡ್ಲಿಲ್ಲ
ನೀವು ಕರೆದಾಗ ಬರಲಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ನೀವು ತಿಳಿದಿರಿ ಕೇಶಿರಾಜ ನಿಮಗೆ ಬಹಳ ಬೆಲೆ ಕೊಡ್ತಾನಂತ, ಆದ್ರೆ ಅವ ನಿಮಗೆ ಬೆಲೆನ ಕೊಡೋದಿಲ್ಲ. ಕಲ್ಯಾಣ ರಾಜ್ಯದ ರಾಜರು ಅಂದ ಬಳಿಕ ಯಾವಾಗ ಈ ಓಲಗಕ್ಕೆ ಬರಬೇಕು ಆವಾಗ ನಿಮಗೆ ನಮಸ್ಕಾರ ಮಾಡಬೇಕು, ನಿಮಗೆ ನಮಸ್ಕಾರ ಸಹಿತ ಮಾಡೋದಿಲ್ಲ ಕೇಶಿರಾಜ. ಆವಾಗ ಪೇರ್ಮಾಡಿ ರಾಯರಂತಾರ, ಇಲ್ಲ ಕೇಶಿರಾಜ ನನಗೆ ಯಾವಾಗ ಎದುರಿಗೆ ಭೇಟಿಯಾಗಿದಾರ, ಎರಡು ಕೈಗಳನ್ನು ಜೋಡಿಸಿ ಹಿಂಗ ತಲೆಬಾಗಿ ನಮಸ್ಕಾರ ಮಾಡ್ತಾರಲ್ಲ, ನೀವು ಸುಳ್ಳು ಹೇಳ್ತೀರಿ ಅಂತ ಪೇರ್ಮಾಡಿ ರಾಯ ಅಂದಾಗ, ಆ ಕುಹಕಿಗಳಂತಾರ, ಆತ ನಮಸ್ಕಾರ ಮಾಡೋದು ನಿಮಗಲ್ಲ, ಅವನ ಕೈಯಲ್ಲಿ ಇರತಕ್ಕಂಥ ಮುದ್ರಾ ಉಂಗುರಕ್ಕೆ. ಕೇಶಿರಾಜರ ಈ ತೋರ್ ಬೆರಳಿನಲ್ಲಿ ಒಂದು ಉಂಗುರ ಇರ್ತಿತ್ತು, ಅದು ಗುರುಪಾದ ಮುದ್ರಾ ಉಂಗುರ ಅಂತ. ಆ ಮುದ್ರಾ ಉಂಗುರದ ಮೇಲೆ ಗುರುಗಳ ಪಾದದ ಚಿಹ್ನೆಗಳಿತ್ತು. ಅದಕ್ಕೆ ಏನ್ ಮಾಡ್ತಿದ್ರು ಕೇಶಿರಾಜರು ಅಂತಂದ್ರ, ಹಿಂಗ ಹಣೆ ಬಾಗಿ ಆ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ಅವರು ನಮಸ್ಕಾರ ಮಾಡೋದು ನಿಮಗಲ್ಲ, ಮುದ್ರಾ ಉಂಗುರಕ್ಕೆ ನಮಸ್ಕಾರ ಮಾಡ್ತಾರೆ, ಹೀಗಾಗಿ ನಿಮಗೆ ಅವರು ಬೆಲೆ ಕೊಡುವುದಿಲ್ಲ. ಹಾಗಾದ್ರೆ ಪರೀಕ್ಷೆ ಮಾಡೇ ಬಿಡಬೇಕು ಅಂತ ತಿಳ್ಕೊಂಡು ಪೇರ್ಮಾಡಿ ರಾಯರು ಯಾವಾಗ ಕೇಶಿರಾಜರು ಬಂದ್ರೋ ಬರ್ರಿ ಅಂತ ತಿಳ್ಕೊಂಡು ಹತ್ತಿರ ಕರೆದ್ರು. ಅವರ ಕೈಯಲ್ಲಿ ಇರತಕ್ಕಂಥ ಮುದ್ರಾ ಉಂಗುರ ಎಷ್ಟು ಚಂದ ಐತಲ್ರಿ ಕೇಶಿರಾಜರ, ನನಗೊಟ್ಟು ತೋರಿಸ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅವರು ಬಿಚ್ಚಿ ಕೊಟ್ಟರು. ಬಿಚ್ಚಿ ಕೊಟ್ಟ ನಂತರ ಪೇರ್ಮಾಡಿ ರಾಯ ಹೇಳ್ತಾನೆ ಕೇಶಿರಾಜರ, ಕೇಶಿರಾಜರೇ ನೀವು ಈಗ ನನಗೆ ನಮಸ್ಕಾರ ಮಾಡಬೇಕು. ಆವಾಗ ಕೇಶಿರಾಜರಂತರ, ಮಹಾರಾಜರೇ ಗುರು ಲಿಂಗ ಜಂಗಮಕ್ಕಲ್ಲದೆ ನಾನು ಇನ್ನೊಬ್ಬರಿಗೆ ನಮಸ್ಕಾರವನ್ನ ಮಾಡೋದಿಲ್ಲ, ಭವಿಗಳಿಗೆ ನಮಸ್ಕಾರ ಮಾಡೋದಿಲ್ಲ. ಅವರು ಹೇಳಿದ್ದು ನಿಜ ಅನಸ್ತು ರಾಜನಿಗೆ. ನೀವು ಕೇವಲ ಗುರುಲಿಂಗ ಜಂಗಮಕ್ಕೆ ಬಾಗ್ತೀರಿ, ತುರ್ತು ಕೆಲಸದ ಸಲುವಾಗಿ ನಾನು ಕರೆಯಲಿಕ್ಕೆ ಕಳಿಸಿದ್ರ ತಡ ಮಾಡಿ ಬಂದ್ರಿ, ಮತ್ತ ನಿಮಗ ಈ ಪ್ರಧಾನಮಂತ್ರಿಯ ಗದ್ದುಗೆ ಬೇಕೋ ಏನು, ಆ ಶರಣರ ಸಂಘ ಬೇಕೋ ನಿಮಗ ಅಂತ ತಿಳ್ಕೊಂಡು ರಾಜ ಸಿಟ್ಟಿಗೆತ್ತ. ನನಗೆ ನಮಸ್ಕಾರವೂ ಕೂಡ ನೀವು ಮಾಡುವುದಿಲ್ಲ, ಬೇಗ ಬಾ ಅಂತ ಕಳಿಸಿದ್ರ ಶರಣರ ಸಂಘ ಸತ್ಸಂಗ ನಡೆದದ ಅಂತ ತಿಳ್ಕೊಂಡು ನೀವು ತಡ ಮಾಡಿ ಬಂದ್ರಿ. ಏನು ನಿಮಗೆ ಶರಣರ ಸಂಘನೇ ಬೇಕೋ, ಏನು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಈ ಪ್ರಧಾನಮಂತ್ರಿಯ ಈ ಒಂದು ದೊಡ್ಡ ಹುದ್ದೆ ಬೇಕೋ ಅಂದಾಗ ಎರಡು ಮಾತಾಡಲಿಲ್ಲ ಕೇಶಿರಾಜರು. ಆಗಿಂದಾಗೆ ತಲೆ ಮೇಲಿನ ಕಿರೀಟ ರಾಜನ ಮುಂದೆ ಇಟ್ಟರು, ರಾಜಮುದ್ರಾ ಉಂಗುರಗಳನ್ನು ಇಟ್ಟರು, ರಾಜ ಹಾಕಿರ್ತಕ್ಕಂಥ ಆ ರೇಷ್ಮೆಯ ಪೀತಾಂಬರವನ್ನು ಇಟ್ಟರು, ಸೊಂಟದಲ್ಲಿ ಇರತಕ್ಕಂಥ ಆ ಕತ್ತಿಯನ್ನು ಬಿಚ್ಚಿ ಇಟ್ಟು, ಮಹಾರಾಜ ನಿನ್ನ ಸರಿಸಮ ಕೂತ್ಕೊಳ್ತಕ್ಕಂಥ ಈ ಗದ್ದುಗೆ, ಈ ಪ್ರಧಾನಿಯ ಪಟ್ಟ, ಈ ರಾಜ ಪೋಷಾಕಗಳು ನಿಂದು ನಿನಗೆ ಇರಲಿ, ನನಗೆ ಶರಣರ ಸಂಘವೇ ಶ್ರೇಷ್ಠ ಅಂತ ತಿಳ್ಕೊಂಡು ಶರಣರ ಸಂಘದ ಸಲುವಾಗಿ ಅಂದ್ರೆ ಪಾಠ ಪ್ರವಚನದ ಸಲುವಾಗಿ ಪ್ರಧಾನಮಂತ್ರಿಯ ಪಟ್ಟವನ್ನೇ ತೊರೆದಿರ್ತಕ್ಕಂಥ ರಾಜ ಕೊಂಡಗುಳಿ ಕೇಶಿರಾಜ. ನಾವು 108 ಸಲ ಕರಿತೀವಿ ತಂಗಿ ಬಾರಮ್ಮ, ನಾಲ್ಕು ಪ್ರವಚನದ ನುಡಿ ಕೇಳು. ತಮ್ಮ ಬಾರೋ, ಅಲ್ಲಿ ಇಲ್ಲಿ ಕುಂತು ಹಾಳು ಹರಟಿ ಹೊಡೆಯಕ್ ಹೋಗ್ಬೇಡ್ರಿ, ಶರಣರ ನಾಲ್ಕು ನುಡಿ ಕಿವ್ಯಾಗ ಬೀಳ್ತವ, ಬರ್ರಿಯೋ. ಶ್ರುತಂ ಹರತಿ ಪಾಪಾನಿ, ಒಂದಲ್ಲ ಎರಡಲ್ಲ ಏಳೇಳು ಜನ್ಮದ ಪಾಪದ ರಾಶಿಯ ಸುಟ್ಟು ಹೋಗ್ತದ ಶರಣರ ವಚನಗಳ ಸ್ವಲ್ಪ ನಾಲ್ಕು ಶರಣರ ವಚನದ ನುಡಿಗಳು ಕಿವ್ಯಾಗ ಬಿದ್ರ ಬರ್ರಿಯಪ್ಪ, ಪಾಠ ಪ್ರವಚನ ಕೇಳ್ರಿ, ಒಂದಿಟ್ಟು ಸತ್ಸಂಗದಾಗ ಕೂತ್ಕೊಳ್ರಿ ಅಂತಂದ್ರ, ನೀವು ಬೇಡ, ನಿಮ್ಮ ಮಠ ಬೇಡ, ನಿಮ್ಮ ಪ್ರವಚನ ಬೇಡ ಅಂತ ತಿಳ್ಕೊಂಡು ಕೈಯಾಗ ಮೊಬೈಲ್ ಹಿಡಿದು ಓಡ್ತಕ್ಕಂತ ಹುಡುಗರು. ಹಿಂದೆ ನಮ್ಮ ಹಿರಿಯರು ಎಂಥವ್ರಿದ್ರು, ಎಂಥ ಶರಣರಿದ್ರು ಅವರು. ಈಗ ಸಾಮಾನ್ಯ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ತನ್ನ ಹುದ್ದೆ ಕಳ್ಕೊಳ್ಳಕ್ಕೆ ಇಷ್ಟಪಡುವುದಿಲ್ಲ, ಆದ್ರೆ ಒಬ್ಬ ಕೇಶಿರಾಜ ಎಂತಕ್ಕಂತಹ ಶರಣ
ಇಂತ ಶರಣರ ನಾಲ್ಕು ನುಡಿ ಕೇಳುವುದರ ಸಲುವಾಗಿ ಪ್ರಧಾನಿಯ ಪಟ್ಟವನ್ನೇ ಬಿಟ್ಟರಲ್ಲ ಎಂಥ ಒಂದು ಶಕ್ತಿ ಇರಬೇಕು ಆ ಸತ್ಸಂಗದೊಳಗ ದುನಿಯಾ ಕೆ ಸಬ್ ರಾಜಾ ಮಿಲ್ಕರ್ ಜೋ ಚೀಜ್ ನಹೀ ದೇ ಸಕ್ತೆ ದುನಿಯಾ ಕೆ ಸಬ್ ಸೈನಿಕೋ ನೆ ಮಿಲ್ಕರ್ ಜೋ ಚೀಜ್ ನಹೀ ದೇ ಸಕ್ತೆ ಜಹಾ ಹಜಾರೋ ಹಜಾರೋ ಜನ್ಮೋ ಕೆ ಮಾತಾ ಪಿತಾ ಮಿಲ್ಕರ್ ಜೋ ಚೀಜ್ ನಹೀ ದೇ ಸಕ್ತೆ ವಹ ಚೀಜ್ ಸತ್ಸಂಗ ಮೇ ಹಸ್ತೆ 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 ಸಹಜ ಹೀ ಮಿಲ್ ಜಾತಿ ಹೈ ಅಂತ ಸತ್ಸಂಗದೊಳಗೆ ನೋಡ್ರಿ ತಂಗಿ ಎಷ್ಟು ದೊಡ್ಡ ಶಕ್ತಿ ಅದ. ಪ್ರಪಂಚದಲ್ಲಿ ಇರ್ತಕ್ಕಂತ ರಾಜ ಮಹಾರಾಜರು ಎಲ್ಲರೂ ಕೂಡಿ ಯಾವ ವಸ್ತು ನಮಗೆ ಕೊಡ್ಲಿಕ್ಕಾಗುವುದಿಲ್ವೋ, ಪ್ರಪಂಚದಲ್ಲಿ ಇರ್ತಕ್ಕಂತ ಎಲ್ಲ ಸೈನಿಕರುಗಳು ಕೂಡಿ ಯಾವ ವಸ್ತು ನಮಗೆ ಕೊಡ್ಲಿಕ್ಕೆ ಆಗೋದಿಲ್ವೋ, ಅಷ್ಟೇ ಅಲ್ಲ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ್ಮದಲ್ಲಿ ತಂದೆ ತಾಯಿಗಳಾಗಿರ್ತಕ್ಕಂಥವರೆಲ್ಲರೂ ಕೂಡಿ ಯಾವ ವಸ್ತು ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲವೋ ಅಂತ ವಸ್ತು ಅದು ಪರಮ ಆನಂದ ಸತ್ಸಂಗದೊಳಗ ಸುಮ್ಮನೆ ನಗನಗ್ತ ಸಿಕ್ಕಿಬಿಡ್ತದಂತ ಅಂತ ದೊಡ್ಡ ಶಕ್ತಿ ಈ ಪಾಠ ಪ್ರವಚನದೊಳಗ ಸತ್ಸಂಗದೊಳಗ. ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯ ನಿತ್ತಡೆ ನಾನೊಲ್ಲೆ ನಿಮ್ಮ ಶರಣರ ಸೂಳ್ನುಡಿ ಒಂದರ ಗಳಿಗೆ ಇತ್ತೊಡೆ ನಿಮ್ಮ ನಿತ್ಯೆ ಕಾಣ ರಾಮನಾಥ. ದೇವರ ದಾಸಿಮಯ್ಯನವರಿಗೆ ಇವರ ಭಕ್ತಿ ಇವರ ಶ್ರದ್ಧೆ ಇವರ ಕಾಯಕ ನಿಷ್ಠೆ ಇವರ ಒಳ್ಳೆತನವನ್ನ ನೋಡಿ ಒಬ್ಬ ಚಾಲುಕ್ಯ ರಾಜ ಆನಿ ಅಂಬಾರಿ ಕೊಡಕ್ಕೆ ಬಂದ, ಬೇಡ ಅಂತ. ಅರ್ಧ ರಾಜ್ಯವನ್ನೇ ಕೊಡ್ತೀನಿ ಅಂದ, ಪೂರ ಕೊಟ್ಟರು ಬೇಡ ಅಂದ. ಹೋಗ್ಲಿ ನನ್ನ ಈ ರಾಜ್ಯವನ್ನೇ ನಿನ್ಗ ಒಂದಲ್ಲ ಎರಡಲ್ಲ ಎಲ್ಲ ಸಂಪತ್ತು ನಿನಗ ಏನು ಬೇಕಾಗಿಲ್ಲ, ಹಾಗಾದ್ರೆ ನಾನು ನಿಮ್ಮ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿನಿ, ನಾನು ನಿಮಗೆ ಏನಾದರೂ ಕೂಡ ಕೊಡಬೇಕು, ಏನು ಕೇಳ್ರಿ ಅಂತ ರಾಜ ಕೇಳಿದಾಗ ದೇವರ ದಾಸಿಮಯ್ಯನವರು ಹೇಳ್ತಾರೆ, ಶರಣರ ಸೂಳ್ನುಡಿ ಒಂದರ ಗಳಿಗೆ ಇತ್ತೊಡೆ ನಿಮ್ಮ ನಿತ್ಯೆ. ಎಲ್ಲಿ ಮಹಾತ್ಮರದರ ಅವರ ನಾಲ್ಕು ನುಡಿಗಳನ್ನ ಒಂದರ ಗಳಿಗೆ ಒಂದ್ ಅರ್ಧ ತಾಸು ಒಂದು ತಾಸು ಅವರ ನಾಲ್ಕು ನುಡಿ ನೀ ನನಗೆ ಕೇಳಿಸ್ದಿ ಅಂತಂದ್ರ ಈ ರಾಜ್ಯ ಅಲ್ಲ ಸಾಕ್ಷಾತ್ ಪರಮಾತ್ಮನನ್ನೇ ಕೊಟ್ಟಷ್ಟು ಸಂತೋಷ ಆಗ್ತದಂತಾರೆ ನಮ್ಮ ಶರಣರು. ಅಂತ ಆನಂದ ಇದರೊಳಗೆ ತಾಯಿ, ಪ್ರವಚನ ಹೇಳೋದು ಪ್ರವಚನ ಕೇಳೋದು ಅಂತಂದ್ರ ಇದು ಆನಂದ ತಾಯಿ, ಬಹಳ ಆನಂದ ಇದು, ಎಲ್ಲವನ್ನ ಮರೆಸ್ತದ. ಎಂಥದೇ ಚಿಂತೆ ಇರಲಿ, ಎಂಥದೇ ಭಯ ಇರಲಿ, ಎಂಥದೇ ದುಗುಡ ಇರಲಿ, ಎಂಥದೇ ಕಷ್ಟ ಕಾರ್ಪಣ್ಯ ಇರಲಿ, ಎಲ್ಲವನ್ನ ಮರೆಸ್ತದ. ಮನಸ್ಸು ಹಂಗ ಸ್ವಚ್ಛ ಮಾಡಿಬಿಡ್ತದ. ಭೂಮಿ ನಿತ್ತಡೆವಲ್ಲೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಮೂರು ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ ಅಂತಾರಲ್ಲ ಮಹಾಪ್ರಭುದೇವರು, ಹುಚ್ಚ ಇವ್ಯಾವ ಬರೋದಿಲ್ಲ ನಿನ್ನ ಜೊತೆಗೆ. ಕೇಳಿದ್ದ ನಾಲ್ಕು ನುಡಿ ಏನ ಅದ ಅಲ್ಲ, ಅದ ನಿನ್ನ ಸಂಪತ್ತು. ಇವೆಲ್ಲವೂ ಕೂಡ ಮಧ್ಯದಲ್ಲಿ ಬಂದಿದ್ದು ಮಧ್ಯದೊಳಗ ಉಳ್ಕೋತಾವ, ಆದ್ರೆ ಕೊನೆ ತನಕ ಬರೋದು ಅದು ಜ್ಞಾನ ಅರಿವು ತಿಳುವಳಿಕೆ ನೀನು ಮಾಡಿರ್ತಕ್ಕಂಥ ಆ ಶಿವಯೋಗ. ಹೀಗಾಗಿ ಇದಕ್ಕೆ ಬಹಳ ಮಹತ್ವ ಕೊಟ್ಟರು. ನಮ್ಮ ವೀರಶೈವ ಸಿದ್ಧಾಂತದೊಳಗ ಮುಖ್ಯವಾಗಿ ಮೂರು ಬರ್ತಾವ ತಂಗಿ, ಒಂದು ಅರ್ಚನ ಅರ್ಪಣ ಅನುಭಾವ, ಈ ಮೂರು ಸಂಗತಿ ನೆನಪಿಡ್ರಿ ಸಾಕು ಲಿಂಗಾಯತನಾದವರು ಅಥವಾ ಬೇರೆ ಯಾರು ಕೂಡ. ಅರ್ಚನ ಅರ್ಪಣ ಅನುಭಾವ, ಅರ್ಚನ ಅಂತಂದ್ರ ಆನಂದದಿಂದ ಶಿವಪೂಜೆ ಮಾಡಿಕೊಳ್ಳೋದು, ಅರ್ಪಣ ಅಂತಂದ್ರ ತಂಗಳದ ಇರ್ಲಿ ಹೊಂಗಳದ ಇರ್ಲಿ ಕಷ್ಟನ ಇರ್ಲಿ ಸುಖನ ಇರ್ಲಿ ಪರಮಾತ್ಮ ನೀ ಕೊಟ್ಟದ್ದು ಅಂತ ತಿಳ್ಕೊಂಡು ನೀನು ಒಂದು ತುತ್ತು ಉಣ್ಣೋದು ನಾಲ್ಕು ಮಂದಿಗೂ ಕೂಡ ತುತ್ತು ಉಣಿಸೋದು ಇದು ಅರ್ಪಣ. ಮೂರನೇದ್ ಯಾವ್ದು ಗೊತ್ತು ತಂಗಿ? ಅನುಭಾವ. ಈಗೇನು ನೀವು ಕೇಳಾಕತ್ತೀರಿ ನಾವೇನು ಹೇಳಾಕತ್ತೀವಲ್ಲ ಇದು ಅನುಭಾವ. ಇವು ಮೂರು ನೋಡ್ತಂಗಿ ಜೀವನದೊಳಗೆ ನಿನಗೊಂದಿಷ್ಟು ಶಾಂತಿ ಸುಖ
ನೆಮ್ಮದಿ ಸಮಾಧಾನ ಆನಂದ 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 ಇರಬೇಕಾಗಿತ್ತು ಅಂತಂದ್ರೆ ಇವು ಮೂರು ಮಾಡಿ ನೋಡ್ ತಂಗಿ ನಿನ್ನ ಜೀವನದೊಳಗೆ ನೀ ಎಷ್ಟು ಸುಖದಿಂದ ಇರ್ತಿ ಎಷ್ಟು ಶಾಂತಿಯಿಂದ ಇರ್ತಿ ಎಷ್ಟು ನೆಮ್ಮದಿಯಿಂದ ಇರ್ತಿ ಆದ್ರೆ ನಿಮಗೆ ಪೂಜೆ ಮಾಡಕ್ಕೂ ಸವಡಿ ಇಲ್ಲ ಮತ್ತೊಬ್ಬರಿಗೆ ಉಣಿಸೋದು ಬಿಡ್ರಿ ನಿಮಗೆ ಉಣ್ಣಕ್ಕೂ ನಿಮಗೆ ಸಮಾಧಾನ ಇಲ್ಲ ಟಿವಿ ನೋಡ್ಕೊಂತಾನೆ ಉಣ್ಣೋದು ಮೊಬೈಲ್ ನೋಡ್ಕೊಂತಾನೆ ಉಣ್ಣೋದು ಬೈಕ್ ಅಂತಾನೆ ಉಣ್ಣೋದು ಮಾತಾಡ್ಕೊಂತಾನೆ ಉಣ್ಣೋದು ಈ ರೀತಿ ಒಂದಿಷ್ಟು ಕೆಟ್ಟ ಅಭ್ಯಾಸಗಳನ್ನ ನಾವು ರೂಢಿ ಮಾಡ್ಕೊಂಡು ಬಿಟ್ಟಿವಿ ಕರೆಯತೆ ನಿಲ್ರಿವ ಟಿವಿ ನೋಡ್ಕೊಂತ ಯಾರ್ಯಾರು ಊಟ ಮಾಡ್ತೀರಿ ಎಲ್ಲರೂ ಊಟ ಮಾಡೋರು ಅಪ್ಪರು ಏನು ಕೈ ಎತ್ತಬೇಕು ಅವರೆಲ್ಲರೂ ಟಿವಿ ನೋಡ್ಕೊಂತ ಊಟ ಮಾಡೋರು ಆ ಮಕ್ಕಳು ಸಹಿತ ಆ ಮೊಬೈಲ್ ಇರಲಾರ್ದೆ ಊಟ ಮಾಡ್ತಾರೇನ್ರಿ ಅವ ಖರೆ ಆಣಿ ಮಾಡಿ ಹೇಳ್ರಿ ನೀವು ಕೆಡೋದಲ್ದೆ ನಿಮ್ಮ ಮಕ್ಕಳನ್ನೆಲ್ಲ ಕೆಡಿಸ್ಬಿಟ್ರಿ ನೀವು ಹಿಂದಕ್ಕೆಲ್ಲ ಮಕ್ಕಳನ್ನ ಊಟ ಮಾಡಿಸ್ಬೇಕಾಗಿತ್ತು ಅಂತಂದ್ರ ಏ ಮಗನ ಅಲ್ಲಿ ಚಂದ ಮಾಮ ನೋಡು ಅಲ್ಲಿ ಗಿಡ ನೋಡು ಅಲ್ಲಿ ಪಕ್ಷಿ ನೋಡು ಅಲ್ಲಿ ಆಕಾಶ ನೋಡು ಅಲ್ಲಿ ಮಾಮ ಬಂದು ನೋಡು ಅಲ್ಲಿ ಕಾಕ ಬಂದು ನೋಡು ಅಂತ ತಿಳ್ಕೊಂಡು ಉಣಿಸ್ತಿದ್ರೆ ನಿಲ್ರಿ ಅವ ಈಗ ಅವ್ರ ಕಿರಿಕಿರಿ ತಪ್ಪರ ಸಾಕಂತ ತಿಳ್ಕೊಂಡು ಮೊಬೈಲ್ ಕೊಟ್ಟು ಸುಮ್ಮ ಕುಂತು ಬಿಡ್ತೇವೆ ನೋಡು ಚಟ ಬರೀ ತಿಕ್ಕುದ 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 ಮತ್ತೆ ಈ ಪಾಠ ಪ್ರವಚನ ಕೇಳು ಅಂತಂದ್ರೆ ಹ್ಯಾಂಗ ಕೇಳ್ತಾರೆ ಅವರು ನಾವ ನಡೆದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ನಡೀತಾವ ನೋಡ್ಬೇಕಾದ್ರೆ ನೀವು ಮನ್ಯಾಗ ಪರೀಕ್ಷೆ ಮಾಡ್ರಿ ನೀವು ಹಣಿ ತುಂಬಾ ವಿಭೂತಿ ಹಚ್ಕೊಳ್ತಿದ್ರ ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಳ್ತ ಕುಂತಿದ್ರ ಯಾವಾಗ ನನಗೂ ವಿಭೂತಿ ಹಚ್ಚಂತೈತೆ ಅದು ನನಗೂ ಒಂದು ಲಿಂಗ ಕೊಡುವಂಥದ್ದು ನನಗೂ ವಿಭೂತಿ ಕೊಡುವಂಥದ್ದು ನಿಮ್ ಜೊತೆಗೆ ಅದು ಲಿಂಗ ಪೂಜೆ ಮಾಡ್ಕೊಳ್ತದ ಊದಿನ ಕಡ್ಡಿ ಬೆಳಗ್ತದ ಗಂಟಿ ಬಾರಿಸ್ತದ ಹೌದಲ್ರವ ಮತ್ತೆ ನೀವು ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಎಲ್ಲಿದ್ ಮಾಡ್ಕೋಬೇಕು ಸರ್ ಇಂದಿನ ಮಕ್ಕಳು ಹೇಳಿದ್ರೆ ಕಲಿ ಮಕ್ಕಳು ಇಲ್ಲಿ ತಂಗಿ ನೋಡಿ ಕಲಿಯ ಮಕ್ಕಳದಾರ ಅದು ಹಿಂದಿನ ಜನರೇಷನ್ ಹೋತು ಯಾಕೆ ಇದು ಪರಿವರ್ತನ ಪ್ರಗತಿಶೀಲ ಹಿಂದಿನ ಮಕ್ಕಳ ಮನಸ್ಥಿತಿನ ಬೇರೆ ಇಂದಿನ ಮಕ್ಕಳ ಮನಸ್ಥಿತಿನ ಬೇರೆ ಮುಂದಿನ ಮಕ್ಕಳ ಮನಸ್ಥಿತಿನ ಬೇರೆ ಹಿಂದ ಹೇಳಿದ್ರೆ ಕೇಳ್ತಿದ್ದು ಇವತ್ತು ಹೇಳರು ಕೇಳೋದಿಲ್ಲ ನೋಡಿ ಕಲಿತಾವ ಮಕ್ಕಳು ನೋಡಿ ಕಲಿತಾವ ನಮ್ಮ ಅಪ್ಪ ಹೆಂಗದಾನ ನಮ್ಮ ಅವ್ ಹೆಂಗದಾಳ ನಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಏನ್ ಮಾಡ್ತಾರ ಅದನ್ನೇ ಅನುಸರಿಸ್ತವ ಯಾಕ ಇದು ಜಗತ್ತಿನ ನಿಯಮ ಇದು ಇದು ಹಿಂಗ ಹೋಗುದ ಇದು ಎಸ್ಎಸ್ ಡಿಜಿಟಲ್ ಸೇವಾ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ ಎಲ್ಲ ತರಹದ ಆನ್ಲೈನ್ ಅರ್ಜಿಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಅರ್ಜಿ ಹಾಕಲಾಗುತ್ತದೆ ಬಸ್ ಟ್ರೈನ್ ವಿಮಾನ ಟಿಕೆಟ್ ಬುಕಿಂಗ್ ಕೂಡ ಲಭ್ಯವಿದೆ ಉತ್ತಮ ಮತ್ತು ಸ್ವಾದಿಷ್ಟವಾದ ರುಚಿಯನ್ನು ಒಮ್ಮೆ ಸವಿಯಲು ಇಲ್ಲೇ ಭೇಟಿ ನೀಡಿ ಶ್ರೀ ಸಾಯಿಬಾಬಾ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೈಪಾಸ್ ಬೆಳಗಾವಿ ರಸ್ತೆ ಸೋಮನಟ್ಟಿ ಮಾಲೀಕರು ಶ್ರೀ ಮಹಂತೇಶ್ ಪಡನ್ನವರ್ ಪ್ರಿಯ ವೀಕ್ಷಕರೇ ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಘಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮಸ್ಕಾರ